ಇಂದ್ರಿಯ ಸುಖಕ್ಕಾಗಿ ನಾವು ಮಾಡುವ ಯಾವುದೇ ತಪ್ಪು ಮತ್ತು ಅದರ ಫಲಿತಾಂಶಗಳನ್ನು ನಾವೇ ಅನುಭವಿಸಬೇಕಾಗುತ್ತದೆ. ಕರ್ಮಯೋಗಿಯಾದವರು ಸೇವೆ ಮಾಡಲು ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವರು ಕೆಲಸವನ್ನು ಪೂಜೆಯಾಗಿ ಭಾವಿಸುತ್ತಾರೆ. ಕರ್ಮಯೋಗದಲ್ಲಿ ಯಾವುದೇ ಕೆಲಸವು ಇತರ ಕೆಲಸಗಳಿಗಿಂತ ಹೆಚ್ಚು ಮುಖ್ಯವಲ್ಲ ಅಥವಾ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿಲ್ಲ. ನಾವು ಇಷ್ಟಪಡುವ ಮತ್ತು ಉತ್ತಮವಾಗಿ ಮಾಡಬಹುದಾದ ಯಾವುದೇ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಕೆಲಸವು ನಮ್ಮ ಸ್ವಭಾವಕ್ಕೆ ಹೊಂದಿಕೆಯಾಗಬೇಕು. ನಮ್ಮ ಸಹಜ ಕೌಶಲ್ಯ ಅಥವಾ ಆಕರ್ಷಣೆಯನ್ನು ಹೊಂದಿರದ ಕೆಲಸವನ್ನು ಆಯ್ಕೆ ಮಾಡಿದರೆ ನಮ್ಮ ಯಶಸ್ಸಿನ ಸಾಧ್ಯತೆಗಳು ಸೀಮಿತವಾಗಿರುತ್ತವೆ. ನಾವು ಉತ್ತಮವಾಗಿ ಏನು ಮಾಡಬಹುದು ಎಂದು ನಮಗೆ ತಿಳಿದಿರುತ್ತದೆ. ನಾವು ಅಲ್ಲದ ವ್ಯಕ್ತಿಯಾಗಲು ಪ್ರಯತ್ನಿಸುವುದು ವೈಫಲ್ಯ ಮತ್ತು ಅತೃಪ್ತಿಗೆ ದೊಡ್ಡ ಕಾರಣವಾಗಿದೆ. ಗೀತೆಯಲ್ಲಿ ದೇವರ ಸಾಕ್ಷಾತ್ಕಾರಕ್ಕೆ ಶ್ರೀಕೃಷ್ಣನು ನಮಗೆ ವಿಭಿನ್ನ ಮಾರ್ಗಗಳನ್ನು ನೀಡಿದ್ದಾನೆ. ನಾವು ಆಯ್ಕೆ ಮಾಡುವ ಮಾರ್ಗವು ನಮ್ಮ ವೈಯಕ್ತಿಕ ಸ್ವಭಾವವನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎರಡು ವಿಧದ ಜನರಿದ್ದಾರೆ, ಅಂತರ್ಮುಖಿ ಅಥವಾ ಅಧ್ಯಯನಶೀಲ ಪ್ರಕಾರ ಮತ್ತು ಬಾಹ್ಯ ಅಥವಾ ಸಕ್ರಿಯ ಪ್ರಕಾರ. ಅಂತರ್ಮುಖಿಗಳಿಗಾಗಿ ಆಧ್ಯಾತ್ಮಿಕ ಜ್ಞಾನದ ಮಾರ್ಗವು ಉತ್ತಮವಾಗಿದೆ. ಈ ಮಾರ್ಗವನ್ನು ಅನುಸರಿಸುವವರು ಆಧ್ಯಾತ್ಮಿಕ ಗುರುಗಳ ಬಳಿಗೆ ಹೋಗುತ್ತಾರೆ. ಅಲ್ಲಿ ಅವರು ಸರಿಯಾದ ಮಾರ್ಗದರ್ಶನದಲ್ಲಿ ವೈದಿಕ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾರೆ. ಈ ಮಾರ್ಗದಲ್ಲಿ ನಾವು ಯಾರು ಮತ್ತು ನಾವು ಹೇಗೆ ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ನಡೆಸಬಹುದು ಎಂಬುದನ್ನು ನಾವು ಕಲಿಯುತ್ತೇವೆ. ನಮ್ಮ ಧರ್ಮದಲ್ಲಿ 4 ವೇದಗಳು, 108 ಉಪನಿಷತ್ತುಗಳು, 18 ಪುರಾಣಗಳು, ರಾಮಾಯಣ, ಮಹಾಭಾರತ ಮತ್ತು ಇನ್ನೂ ಅನೇಕ ಗ್ರಂಥಗಳಿವೆ. ಅವೆಲ್ಲವನ್ನೂ ಓದುವುದು ಕಷ್ಟದ ಕೆಲಸ. ಆದರೆ ದೇವರ ಬಗ್ಗೆ ನಮಗೆ ತಿಳಿಯಬೇಕಾದುದೆಲ್ಲವನ್ನೂ ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟಿದ್ದಾನೆ. ಗೀತೆಯು ಆಧುನಿಕ ಕಾಲಕ್ಕೆ ಎಲ್ಲ ವೇದಗಳು ಮತ್ತು ಉಪನಿಷತ್ತುಗಳ ಸಾರವನ್ನು ಹೊಂದಿದೆ. ಗೀತಾ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲದ ಸಾಮಾನ್ಯ ಜನರಿಗೆ ಅದನ್ನು ಓದುವುದು ಕಷ್ಟ. ಅಂಥವರು ಗೀತೆಯ ಈ ಅಧ್ಯಾಯದಲ್ಲಿ ವಿವರಿಸಿರುವ ಕರ್ಮಯೋಗದ ಮಾರ್ಗವನ್ನು ಅನುಸರಿಸಬೇಕು. ಇದು ಕರ್ತವ್ಯ ಅಥವಾ ನಿಸ್ವಾರ್ಥ ಸೇವೆಯ ಮಾರ್ಗವಾಗಿದೆ. ಕುಟುಂಬವನ್ನು ಬೆಂಬಲಿಸಲು ಕಷ್ಟಪಟ್ಟು ದುಡಿಯುವ ಮತ್ತು ಧರ್ಮಗ್ರಂಥಗಳನ್ನು ಓದಲು ಸಮಯ ಅಥವಾ ಆಸಕ್ತಿ ಇಲ್ಲದ ಹೆಚ್ಚಿನ ಜನರಿಗೆ ಈ ಮಾರ್ಗವು ಉತ್ತಮವಾಗಿದೆ. ಈ ಮಾರ್ಗವನ್ನು ಅನುಸರಿಸುವವರು ತಮಗಾಗಿ ಕೆಲಸ ಮಾಡುವ ಬದಲಾಗಿ ಸಮಾಜದ ಒಳಿತಿಗಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ಜನರು ಸ್ವಾರ್ಥಕ್ಕಾಗಿ ದುಡಿದರೆ ಹೆಚ್ಚು ಸಂಪಾದಿಸಬಹುದು, ನಿಜ. ಆದರೆ ಅವರಿಗೆ ಶಾಶ್ವತ ಶಾಂತಿ ಮತ್ತು ಸಂತೋಷ ಸಿಗುವುದಿಲ್ಲ. ಎಲ್ಲ ಜನರ ಒಳಿತಿಗಾಗಿ ತಮ್ಮ ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡುವವರಿಗೆ ಮಾತ್ರ ನಿಜವಾದ ಶಾಂತಿ ಮತ್ತು ತೃಪ್ತಿ ಸಿಗುತ್ತದೆ. ನಿಜವಾದ ಕರ್ಮಯೋಗಿಯು ವೈಯಕ್ತಿಕ ಲಾಭವಿಲ್ಲದೆ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ಅಜ್ಞಾನಿಗಳು ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ. ಜನರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ಜಗತ್ತು ಸುಗಮವಾಗಿ ಸಾಗುತ್ತದೆ. ಪಾಲಕರು ತಮ್ಮ ಕುಟುಂಬವನ್ನು ಬೆಂಬಲಿಸಲು ಶ್ರಮಿಸುತ್ತಾರೆ ಮತ್ತು ಮಕ್ಕಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಹೆಚ್ಚಿನ ಜನರು ಕೆಲವು ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಮತ್ತು ಅವರಿಗೆ ಸಾಧ್ಯವಾದ ಕೆಲಸ ಮಾಡುತ್ತಾರೆ. ಸೃಷ್ಟಿಕರ್ತನಾದ ಬ್ರಹ್ಮನು ಮಾನವೀಯತೆಗೆ ತನ್ನ ಮೊದಲ ಉಪದೇಶವನ್ನು ನೀಡಿದನು. ನೀವೆಲ್ಲರೂ ಪರಸ್ಪರ ಸಹಾಯ ಮಾಡುವ ಮೂಲಕ ಮತ್ತು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವ ಮೂಲಕ ಪ್ರಗತಿ ಮತ್ತು ಸಮೃದ್ಧಿಯನ್ನು ಹೊಂದುವಿರಿ. ಯಾವುದೇ ಕಾರ್ಯವನ್ನು ಇತರರ ಮೇಲೆ ಪರಿಣಾಮ ಬೀರುವುದನ್ನು ಪರಿಗಣಿಸದೇ ಸ್ವಾರ್ಥದಿಂದ ಮಾಡುವುದು ತಪ್ಪು. ಅಂತಹವರನ್ನು ಶ್ರೀಕೃಷ್ಣನು ಕಳ್ಳ, ನಿಷ್ಪ್ರಯೋಜಕ ಮತ್ತು ಪಾಪಿ ಎಂದು ಕರೆಯುತ್ತಾನೆ. ನಾವು ಪರಸ್ಪರ ಸಹಾಯ ಮಾಡಬೇಕು ಮತ್ತು ಸೇವೆ ಮಾಡಬೇಕು.